ಶಾಸಕ ಎಸ್ಆರ್ ವಿಶ್ವನಾಥ್ ಕೊಲೆ ಸಂಚು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಆರ್ ವಿಶ್ವನಾಥ್ ರಾಜನಕುಂಟೆ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ಸುದ್ದಿಗೋಷ್ಠಿಗೂ ಮೊದಲೇ ವಿಶ್ವನಾಥ್ ದೂರನ್ನ ನೀಡಿತ್ತು. ಗೋಪಾಲಕೃಷ್ಣ ವಿರುದ್ಧ ಎಸ್ಆರ್ ವಿಶ್ವನಾಥ್ ದೂರನ್ನ ದಾಖಲಿಸಿದ್ದಾರೆ. ಇನ್ನು ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳುವಂತೆ ಈ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಎಸ್ಆರ್ ವಿಶ್ವನಾಥ್ ವಿರುದ್ಧದ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ವಿಡಿಯೋಗಳು ರಿಲೀಸ್ ಆಗಿದ್ದಾವೆ. ಸಿಸಿಬಿ ಪೊಲೀಸರು ಈ ವಿಚಾರವಾಗಿ ಕುಳ್ಳ ದೇವರಾಜ್ ಹಾಗೆ ಗೋಪಾಲಕೃಷ್ಣನನ್ನ ವಶಕ್ಕೆ ತೆಗೆದುಕೊಂಡು ತನಿಖೆಯನ್ನ ಕೂಡ ನಡೆಸಿದ್ರು. ಕಳೆದ ರಾತ್ರಿ ಗೋಪಾಲಕೃಷ್ಣ ಹಾಗೆ ಕುಳ್ಳ ನಾಗರಾಜ್ ಇಬ್ಬರನ್ನು ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸಿದ್ರು. ಹಾಗೆ ಗೋಪಾಲಕೃಷ್ಣನನ್ನ ರಾತ್ರಿಯೇ ಮನೆಗೆ ವಾಪಸ್ ಕಳಿಸಿದ್ರು ಅನ್ನೋ ನ್ಯೂಸ್ ಕೂಡ ಇತ್ತು. ಇದಾದ ಬಳಿಕ ಕುಳ್ಳ ನಾಗರಾಜ್ ಈ ಒಂದು ವಿಡಿಯೋವನ್ನ ಸ್ಟಿಂಗ್ ಮಾಡಿರೋದ್ರ ಬಗ್ಗೆ ವಿಚಾರಣೆಯನ್ನ ನಡೆಸಿದ್ರು. ಯಾಕೆ ವಿಡಿಯೋವನ್ನ ತಾನೇ ಪ್ರಚೋದಿಸಿ ಹಲವಾರು ವಿಷಯಗಳನ್ನ ತಾನೇ ಒಂದು ಗೋಪಾಲಕೃಷ್ಣನ ಮುಂದಿಟ್ಟು ಅದು ಹಾಗಾಯ್ತು ಹೇಗಾಯ್ತು ಈ ರೀತಿಯಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕೇಳಿ ಕೆಲವು ವಿಚಾರಗಳನ್ನ ಬೇಕಂತಲೇ ಮಾತಾಡಿಸಿರೋದು ಸ್ಪಷ್ಟವಾಗತ್ತೆ. ಬಟ್ ಯಾವ ಕಾರಣಕ್ಕೆ ಇಲ್ಲಿ ಈ ಒಂದು ಷಡ್ಯಂತ್ರವನ್ನ ಮಾಡಿ ಎಸ್ಆರ್ ವಿಶ್ವನಾಥ್ಗೆ ಕ್ಲೋಸ್ ಆಗ್ಲಿಕ್ಕೆ ಏನಾದರೂ ಈ ರೀತಿಯಾಗಿ ಕುಳ್ಳ ದೇವರಾಜ್ ಮಾಡಿದ್ರ ಅಥವಾ ಗೋಪಾಲಕೃಷ್ಣನ ವಿರುದ್ಧ ಯಾರಾದರೂ ಷಡ್ಯಂತ್ರ ಮಾಡಿ ಈ ರೀತಿ ವಿಡಿಯೋವನ್ನ ಮಾಡಿಸಿದಾರ, ಇದರಿಂದ ಯಾರಿದ್ದಾರೆ, ಇವೆಲ್ಲವನ್ನ ಕೂಡ ಈಗ ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈ ಮಧ್ಯೆಯೇ ಎಸ್ಆರ್ ವಿಶ್ವನಾಥ್ ಈ ಒಂದು ವಿಡಿಯೋ ನೋಡಿದ ಬಳಿಕ ರಾಜನಕುಂಟೆ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ನೀಡಿದ್ದಾರೆ. ಸುದ್ದಿಗೋಷ್ಠಿಗೂ ಮೊದಲೇ ದೂರನ್ನ ನೀಡಿದ್ದು ಆರೋಪಿಗಳಿಗೆ ಸೂಕ್ತ ಕ್ರಮ ಆಗಬೇಕು, ಆರೋಪಿಗಳ ವಿರುದ್ಧ ತನಿಖೆ ಆಗಬೇಕು ಅನ್ನೋದಾಗಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಎದುರಿಸಿ ನಾವು ಪಕ್ಷವನ್ನ ಕಟ್ಕೊಂಡು ಬಂದಿರತಕ್ಕಂತದ್ದು. ಸೊ ನನ್ನ 42 ವರ್ಷದ ಸುದೀರ್ಘ ರಾಜಕೀಯ ಅವಧಿಯಲ್ಲಿ ಏನು ನಿನ್ನೆ ನಡೆದಂಥ ಇವತ್ತು ಮಾಧ್ಯಮಗಳಲ್ಲಿ ಬಿತ್ತರ ಆಗ್ತಾ ಇರ್ತಕ್ಕಂಥ ಒಂದು ಘಟನೆ ಇಲ್ಲಿವರೆಗೂ ಕೂಡ ನಡೆದಿಲ್ಲ. ನನ್ನ ಕ್ಷೇತ್ರದಲ್ಲಿ ಭಾಳ ಸಜ್ಜನಿಕೆಯಿಂದ ರಾಜಕಾರಣವನ್ನು ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಪಕ್ಷದವರು ಮಾಡ್ಕೊಂಬಂದಿರತಕ್ಕಂಥದ್ದು. ಚುನಾವಣೆಗಳು ಸಹಜವಾಗಿ ಬರ್ತವೆ ಹೋಗ್ತದೆ, ಗೆದ್ದಂಥವರು ಅಧಿಕಾರವನ್ನು ನಡೆಸ್ತಾರೆ, ಸೋತಂಥವರು ಮತ್ತೊಂದು ಚುನಾವಣೆಗೆ ಅವರು ಸಿದ್ಧತೆಗಳನ್ನು ಮಾಡ್ಕೊಂಬಂದಿರ್ತಕ್ಕಂಥದ್ದು ನಾವು ಹಿಂದೆ ನೋಡಿದ್ವಿ. ಅದು ನಮ್ಮ ಸಂಪ್ರದಾಯನೂ ಕೂಡ ನಮ್ಮ ರಾಜ್ಯದಲ್ಲಿ ಹಾಕ್ಕೊಂಡಿರ್ತಕ್ಕಂಥ ಸಂಪ್ರದಾಯ. ಕಳೆದ 2 ಬಾರಿ ಚುನಾವಣೆಯಲ್ಲಿ ನನ್ನ ಮೇಲೆ ಸ್ಪರ್ಧೆಯನ್ನು ಮಾಡಿದ್ದಂಥ ಸನ್ಮಾನ್ಯ ಗೋಪಾಲಕೃಷ್ಣರವರು ಕಾಂಗ್ರೆಸ್ಸಿನ ಮುಖಂಡರು. ಈ ಹಿಂದೆ ಅವರು ಜನತಾ ಪಕ್ಷ ಇದ್ದಾಗ ಜನತಾ ಪಕ್ಷದಲ್ಲಿದ್ದು ನಂತರ ಅವರು ಕಾಂಗ್ರೆಸ್ಗೆ ಬಂದಂಥವರು. ನಮ್ಮ ಕ್ಷೇತ್ರದಲ್ಲಿ ಅವರು ಕಾಂಗ್ರೆಸ್ ಮುಖಂಡರು ಕೂಡ ಹೌದು. ಹಿಂದೆ ಅವರ ಶ್ರೀಮತಿಯವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ತದನಂತರ ಅನೇಕ ಚುನಾವಣೆಗಳಲ್ಲಿ ಅವರು ಸೋಲನ್ನು ಒಪ್ಪಿಕೊಂಡಿರ್ತಕ್ಕಂಥದ್ದು ಮತ್ತು 2 ಬಾರಿ ನನ್ನ ವಿರುದ್ಧವಾಗಿ 3ನೇ ಸ್ಥಾನಕ್ಕೆ, 2ನೇ ಸ್ಥಾನವನ್ನಲ್ಲ 3ನೇ ಸ್ಥಾನಕ್ಕೆ ಅವರು ನಮ್ಮ ಕ್ಷೇತ್ರದ ಜನತೆ ದುಡಿ ಸೋಲನ್ನು ಒಪ್ಪಿಕೊಂಡು ಅವರು ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು. ನಿನ್ನೆ ಸಂಜೆ ಸುಮಾರೊಂದು 7-7:30 ನನಗೆ ಒಂದು ಪತ್ರ ತಲುಪಿತ್ತು. ಕುಳ್ಳ ದೇವರಾಜ್ ಅಂತೇಳಿ ಒಂದು ಕ್ಷಮಾಪಣಾ ಪತ್ರವನ್ನು ನನಗೆ ಬರೆದಿದ್ದರು. ಈ ಥರ ಗೋಪಾಲಕೃಷ್ಣರವರು ನಿಮಗೆ ಸುಪಾರಿ ನಿಮ್ಮನ್ನು ಕೊಲ್ಲಿಸಬೇಕು ಅಂತೇಳಿ ನನಗೆ ಸುಪಾರಿಯನ್ನು ಕೊಟ್ಟಿದ್ದರು. ಆದರೆ ನಾನು ಕೊನೆಗೆ ಅದನ್ನು ನಿರಾಕರಿಸಿದ ಮೇಲೆ ನನ್ನನ್ನು ಕೊಲೆ ಮಾಡ್ತೀನಿ, ನೀನು ಮಾಡಲೇಬೇಕು ಅನ್ನೋ ದೃಷ್ಟಿಯಿಂದ ನನಗೆ ಭಯದ ವಾತಾವರಣ ಮಾಡಿದ್ದಾರೆ ಮತ್ತು ಇದಾದಮೇಲೆ ಗೊತ್ತಾದಮೇಲೆ ನನಗೆ ಮನಸ್ಸು ಒಪ್ಪಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಮಾಡಿರ್ತಕ್ಕಂಥ ತಪ್ಪಿಗೆ ಕ್ಷಮಾಪಣೆಯನ್ನು ಕೋರ್ತೀನಿ, ಕ್ಷಮಿಸಬೇಕು ಅಂತಕ್ಕಂಥ ಒಂದು ಪತ್ರ ಬಂತು ನನಗೆ. ಅದಾದ ತಕ್ಷಣ ನಾನು ತಕ್ಷಣ ಗೃಹ ಸಚಿವರಿಗೆ ಫೋನ್ ಮಾಡಿದ್ದೆ. ಯಾಕಂದರೆ ಇದರ ಸೂಕ್ಷ್ಮತೆ ನಮಗೆ ಒಂದು 15-20 ದಿನಗಳಿಂದ ಸ್ವಲ್ಪ ವಾಸನೆ ಹೊಡಿತಾ ಇತ್ತು ಇದ್ರದ್ದು. ಯಾಕಂದರೆ ಅಲ್ಲಿ ಇಲ್ಲಿ ಮಾತಾಡ್ತಕ್ಕಂಥದ್ದು ನಾನು ಅದನ್ನು ಗಣನೆಗೆ ತೊಗೊಂಡಿಲ್ಲ. ಯಾಕಂದರೆ ಈ ಥರದ್ದು ಸಹಜವಾಗಿ ಎಲ್ಲೋ ಒಂದು ಕಡೆ ತಮಾಷೆಗೆ ಮಾತಾಡ್ತಾರೋ ಇಲ್ಲ ಯಾರೋ ಮಾತಾಡಿರ್ಬೋದು ಅಂತೇಳಿ ನಾನು ಗಣನೆಗೆ ತೊಗೊಂಡಿಲ್ಲ. ನಾನು ಯಾವತ್ತೂ ಕೂಡ ಏಕಾಂಗಿಯಾಗಿ ಓಡಾಡ್ತಕ್ಕಂಥವ್ನು. ನಾನು ಒಬ್ಬ ನನ್ನ ಗನ್ಮ್ಯಾನ್ ಇರ್ತಾನೆ, ಡ್ರೈವರ್ ಬಿಟ್ಟರೆ ನಾನೆಲ್ಲಾದರೂ ಕ್ಷೇತ್ರದಲ್ಲಿ ಹೋಗಬೇಕಾದ್ರೆ ಒಬ್ಬಂಟಿಯಾಗಿ ಹೋಗ್ತೀನಿ, ಪ್ರವಾಸವನ್ನು ಮಾಡ್ತೀನಿ, ಜನಗಳ ಜೊತೆಯಲ್ಲಿ ಬೆರೆತ್ಕೊತೀನಿ. ಮತ್ತು ರಾಜಕೀಯವಾಗಿ ನಾನು ಯಾರಲ್ಲೂ ದ್ವೇಷವನ್ನು ಬೆಳೆಸ್ಕೊಂಡಿಲ್ಲ. ಬೇಕಾದ್ರೆ ನನ್ನ ಕ್ಷೇತ್ರದಲ್ಲಿ ಕೇಳ್ಬೋದು ತಾವು. ನಾನು ಎಲ್ಲ ಪಕ್ಷದವ್ರ ಜೊತೆಯಲ್ಲೂ ಕೂಡ ಉತ್ತಮವಾದಂಥ ಸಂಬಂಧವನ್ನು ಇಟ್ಕೊಂಡು ಬಂದಿರತಕ್ಕಂಥವ್ನು.
ಎಸ್ ಸುದ್ದಿಗೋಷ್ಠಿಯಲ್ಲಿ ಎಸ್ ಆರ್ ವಿಶ್ವನಾಥ್ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ರಾಜಕೀಯವಾಗಿ ನಾನು ಯಾರ ಜೊತೆ ಕೂಡ ದ್ವೇಷವನ್ನ ಬೆಳೆಸಿಕೊಂಡಿಲ್ಲ, ಎಲ್ಲರ ಜೊತೆ ಚೆನ್ನಾಗಿದ್ದೀನಿ, ಬಟ್ ಆದ್ರೂ ಕೂಡ ಯಾಕೆ ಈ ರೀತಿಯಾಗಿ ನನ್ನ ವಿರುದ್ಧ ಸಂಚು ನಡೆದಿದೆ ಅನ್ನೋದಾಗಿ ಮಾತನಾಡಿದ್ದಾರೆ. ಇನ್ನು ದೂರನ್ನ ದಾಖಲಿಸಿ ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳಕ್ಕೆ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ.